ನಿಮ್ಮ ಫೇಸಲ್ಲು ಈ ತರ ಓಪನ್ ಪೋರ್ಸ್ ಆಗಿದೆನಾ ಏನು ಮಾಡಿದ್ರು ಹೋಗ್ತಾ ಇಲ್ವಾ ಫ್ರೆಂಡ್ಸ್ ಇವತ್ತು ಈ ತರ ಓಪನ್ ಪೋರ್ಸ್ ಸಮಸ್ಯೆಗೆ ನೀವೇನಾದರೂ ಬೇಗ ಸಲ್ಯೂಷನ್ ಅನ್ನು ಪಡ್ಕೊಳ್ಳಲಿಲ್ಲ ಅಂದ್ರೆ ಅದರಲ್ಲಿ ಧೂಳು ಸೀಬಮ್ಮು ಎಲ್ಲ ಸೇರ್ಕೊಂಡು ಬ್ಲ್ಯಾಕ್ ಹೆಡ್ಸ್ ಆಗಬಹುದು ವೈಟ್ ಹೆಡ್ಸ್ ಆಗಬಹುದು ಅದು ಬರ್ತಾ ಬರ್ತಾ ಏಕ್ನೆ ಪಿಂಪಲ್ಸ್ ಆಗಬಹುದು ಮುಖ ಯಾವಾಗಲೂ ಎಣ್ಣೆ ಎಣ್ಣೆ ತರ ಏನೋ ಆಯಿಲ್ ಹಚ್ಚಿಕೊಂಡಿರೋ ತರ ಕಾಣಿಸ್ತಿರುತ್ತೆ ಇದರಿಂದಾಗಿ ಇಂಡೈರೆಕ್ಟ್ ಆಗಿ ನಾವು ಡಲ್ ಆಗಿ ಕಾಣಿಸ್ತಾ ಇರ್ತೀವಿ सो फ्रेंड्स इदक्के सल्यूशन इल्वा खंडितवागलू सल्यूशन इदे इवत्तु नानु निम्मेल्लरिगू ओपन पोर्स अन्नु हेगे मनेयल्ले सुलभवागि होगिस्कोबहुदु अंत तोरिस्ता इदीनि ई वीडियोन कंप्लीट आगि नोडि स्टेप बै स्टेप यावदे ओंदु इदन्न मिस् माडदे माडिद्रे नीवु कूड ओपन पोर्स के सल्यूशन अन्नु पडेयिरि ई ओपन पोर्स ट्रीटमेंट के निमगे बेकागिरोदु केवल एरडे एरडु इंग्रीडियंट्स अष्टे ಮಾಡೋದು ತುಂಬಾನೇ ಸ್ವಲ್ಪ ವಾರಕ್ಕೆ ಒಂದಸತ ತಪ್ಪದ್ರೆ ಎರಡು ಸಲ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಹೇಳ್ತೀನಿ ಎರಡು ಮೂರು ವಾರ ನೀವು ಮಾಡಿದ್ರಂತೂ ನಿಜವಾಗ್ಲೂ ಓಪನ್ ಪೋರ್ಸ್ ಶ್ರಿಂಕ್ ಆಗ್ತಾ ಬರುತ್ತೆ ಅದು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಬೌಲ್ ಅನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಪ್ಯೂರ್ ಆಗಿರುವಂತ ಅಲೋವೆರಾ ಜೆಲ್ ಅನ್ನು ಹಾಕೊಳ್ತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡ್ ಅಲೋವೆರಾ ಜೆಲ್ ಆದರೂ ಹಾಕೊಂಬಹುದು ಜೆಲ್ ಇಲ್ಲ ಮನೆಯಲ್ಲಿ ಅಂದ್ರೆ ಇಟ್ಸ್ ಓಕೆ ನಿಮ್ಮ ಮನೆಯಲ್ಲಿ ಅಲ್ವಾ ಅಕ್ಕಪಕ್ಕ ಮನೆಯಲ್ಲಿ ಯಾರ ಮನೆಯಲ್ಲಾದರೂ ಅಲೋವೆರಾ ಗಿಡ ಬರತಲ್ವಾ ಅದನ್ನ ತಗೊಂಡು ಪ್ಯೂರ್ ಆಗಿರೋ ಅಲೋವೆರಾ ಜೆಲ್ ಅನ್ನು ನೀವೇ ಮಾಡ್ಕೊಂಬಹುದು ಅದರ ಪಲ್ಪ್ ಇರತಲ್ಲ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದೇ ಅಲೋವೆರಾ ಜೆಲ್ ಆಗುತ್ತೆ ಸೊ ಇಲ್ಲಿ ನಾನು ಒನ್ ಟೈಮ್ ಮಾಡ್ಕೊಳ್ತಿರೋದ್ರಿಂದ ಅರ್ಧ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಅನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀವು ನೆಕ್ಸ್ಟ್ ಚಂದನದ ಪೌಡರ್ ಅಂದ್ರೆ ಸ್ಯಾಂಡಲ್ ವುಡ್ ಪೌಡರ್ ಬರುತ್ತಲ್ವಾ ಅದನ್ನ ಹಾಕೊಂಬೇಕಾಗುತ್ತೆ ಇಲ್ಲಿ ಇದು ಅಷ್ಟೇ ಎಲ್ಲಾ ಕಡೆನೂ ತುಂಬಾ ಕಡಿಮೆಗೆ ಎಲ್ಲಾ ಫ್ಯಾನ್ಸಿ ಸ್ಟೋರ್ಸ್ ಅಲ್ಲೆಲ್ಲ ಚಂದನದ ಪೌಡರ್ ಸಿಗುತ್ತೆ ಅದನ್ನ ತಗೊಂಡು ಇಟ್ಕೊಂಡ್ರೆ ನೀವು ವರ್ಷಾನ್ ಗಟ್ಟಲೆ ಅದನ್ನ ಯೂಸ್ ಮಾಡಬಹುದು ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಚಂದನದ ಪೌಡರ್ ಅನ್ನು ಹಾಕೊಳ್ತಾ ಇದೀನಿ ಇದು ಪ್ಯೂರ್ ಆಗಿರುವಂತ ಗಂಧದ ಪುಡಿಯಾಗಿದೆ ಇದು ಫ್ರೆಂಡ್ಸ್ ನಂತರ ನಿಮಗೆ ಬೇಕಾಗಿರೋದು ಮುಲ್ತಾನಿ ಮಿಟ್ಟಿ ಇದು ನಿಮಗೂ ಕೂಡ ಮುಂಚೆನೇ ಹೇಳ್ದಂಗೆ ಚಂದನದ ಪೌಡರ್ ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಇದು ಕೂಡ ಸಿಗುತ್ತೆ ಇದನ್ನು ಕೂಡ ನೀವು ಒಂದು ಅರ್ಧ ಸ್ಪೂನ್ ಅಷ್ಟು ಮುಲ್ತಾನಿ ಮಿಟ್ಟಿ ಪೌಡರ್ ಅನ್ನು ಸಹ ಹಾಕೊಳ್ಳಿ ಫ್ರೆಂಡ್ಸ್ ಇಷ್ಟನ್ನು ಹಾಕೊಂಡು ನಿಮ್ಮ ಸ್ಕಿನ್ ಏನಾದರೂ ಆಯಿಲಿ ಸ್ಕಿನ್ ಇಲ್ಲ ಡ್ರೈ ಸ್ಕಿನ್ ಆಗಿದ್ರೆ ಒಂದು ಎರಡು ಹನಿ ಹಾಲು ಹಾಕೊಬಹುದು ಇಲ್ಲ ನನ್ನ ಸ್ಕಿನ್ ಆಯಿಲಿ ಸ್ಕಿನ್ ಇದೆ ಪಿಂಪಲ್ಸ್ ಇದೆ ಅಂದರೆ ನೀವು ಇದಕ್ಕೆ ರೋಸ್ ವಾಟರ್ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಮುಂದೆ ಮಾಡೋ ವಿಡಿಯೋಸ್ನ ನೀವೇ ಫಸ್ಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾವು ಮಾಡಿರೋದು ಇಲ್ಲಿ ರೆಡಿ ಇದೆ ಇಲ್ಲಿ ನಾನು ಚಂದನದ ಪೌಡರ್ ಹಾಕೊಂಡಿರೋದ್ರಿಂದ ಇದು ಎಷ್ಟು ಘಮ ಘಮ ಅಂತಿದೆ ಗೊತ್ತಾ ಫ್ರೆಂಡ್ಸ್ ನೀವು ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೇಸನ್ನು ಚೆನ್ನಾಗಿ ವಾಶ್ ಮಾಡಿರಬೇಕು ಯಾವುದೇ ರೀತಿ ಕ್ರೀಮ್ ಇರ್ಬೋದು ಮೇಕಪ್ ಏನೂ ಇರಬಾರ್ದು ನಿಮ್ಮ ಫೇಸಲ್ಲಿ ನಾನು ಫೇಸನ್ನು ವಾಶ್ ಮಾಡಿದ್ದೀನಿ ಜಸ್ಟ್ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ವಿಡಿಯೋಗೋಸ್ಕರ ಅಷ್ಟೇ ಇದನ್ನು ಚೆನ್ನಾಗಿ ಕಣ್ಣು ಕೆಳಗಡೆ ಅಂದರೆ ಅಂಡರ್ ಇದೆಯಲ್ಲ ಅದೊಂದು ಜಾಗನ ಬಿಟ್ಟು ಮಿಕ್ಕಿದ ಎಲ್ಲ ಕಡೆಯೂ ನಾನು ಈ ಒಂದು ಮಿಕ್ಸ್ಚರನ್ನು ಹಚ್ತಾ ಬರ್ತೀನಿ ಫ್ರೆಂಡ್ಸ್ ಇಲ್ಲಿ ನಾವು ಚಂದನದ ಪೌಡರ್ ಹಾಕಿರೋದ್ರಿಂದ ಅದು ಬೇಗನೆ ಒಂದು 10 ನಿಮಿಷದಲ್ಲೇ ಕ್ವಿಕ್ ಆಗಿ ಡ್ರೈ ಆಗುತ್ತೆ ಇವಾಗ ನಾನು ಇದನ್ನು ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಒಂದು 15 ನಿಮಿಷ ಹಾಗೆ ಬಿಡ್ತೀನಿ ಆಲ್ಮೋಸ್ಟ್ ರಾತ್ರಿ ಟೈಮ್ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಈಗ ಫುಲ್ ಫೇಸ್ ಹಚ್ಕೊಂಡಾಗಿದೆ ಇವಾಗ ಇದಕ್ಕೆ ನಾವು ಗಂಧದ ಪುಡಿ ಹಾಕಿರೋದ್ರಿಂದ ಅಂದರೆ ಚಂದನದ ಪುಡಿ ಹಾಕಿರೋದ್ರಿಂದ ಅದು ಬೇಗನೆ ಕ್ವಿಕ್ ಆಗಿ ಡ್ರೈ ಆಗುತ್ತೆ ಒಂದು 10 ನಿಮಿಷ ಹಾಗೆ ಬಿಡಿ ಬಿಟ್ಬಿಟ್ಟು ಇದನ್ನು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿ ಯಾವುದೇ ಕಾರಣಕ್ಕೂ ನೀವು ವಾರ್ಮ್ ವಾಟರ್ ಅಥವಾ ಬಿಸಿನೀರನ್ನು ನೀವು ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ಓಪನ್ ಪೋರ್ಸ್ ಕೆಳಗಡೆ ಯಾರಿಗೆ ಜಾಸ್ತಿ ಇರುತ್ತಪ್ಪ ಅಂದರೆ ಅವ್ರಿಗೆ ಸೀಬಮ್ ಪ್ರೊಡಕ್ಷನ್ ಮೊದಲೇ ಜಾಸ್ತಿ ಇರುತ್ತೆ ಅದನ್ನು ಬಿಟ್ಟು ಅದ್ರ ಮೇಲೆ ನೀವು ವಾರ್ಮ್ ವಾಟರಿಂದ ಅಥವಾ ಹಾಟ್ ವಾಟರಿಂದ ಫೇಸ್ ವಾಶ್ ಮಾಡೋದ್ರಿಂದ ಈಗ ಬೆಣ್ಣೆ ಮೇಲ್ಗಡೆ ಅಥವಾ ತುಪ್ಪದ ಮೇಲೆ ಬಿಸಿನೀರು ಹಾಕಿದ್ರೆ ಕರ್ಗಲ್ವಾ ಆ ಥರ ಕೆಳಗಡೆ ಇರೋ ಆಯಿಲ್ ಗ್ಲ್ಯಾಂಡ್ಸು ಜಾಸ್ತಿ ಸೀಬಮನ್ನು ಸೆಕ್ರೀಟ್ ಮಾಡೋಕ್ಕೆ ಶುರು ಆಗುತ್ತೆ ಮುಖ ಆಯಿಲಿ ಆಯಿಲಿಯಾಗಿ ಕಾಣಿಸುತ್ತೆ ಅದಕ್ಕೆ ಯಾವಾಗಲೂ ನಾರ್ಮಲ್ ಟ್ಯಾಪ್ ವಾಟರ್ ಅಥವಾ ಕೋಲ್ಡ್ ವಾಟರಲ್ಲಿ ಯಾವಾಗಲೂ ಫೇಸ್ ವಾಶ್ ಮಾಡಬೇಕು ಬೆಡ್ಗೆ ಹೋಗೋಕ್ಕಿಂತ ಮುಂಚೆನೂ ಮೇಕ್ ಶೋರ್ ನೀವು ಯಾವಾಗಲೂ ಫೇಸನ್ನು ಮೇಕಪ್ ಎಲ್ಲ ತೆಗೆದು ಫೇಸ್ ವಾಶನ್ನು ಮಾಡ್ಕೊಳ್ಳಿ ಮತ್ತು ಯಾವಾಗಲೂ ಹೊರಗಡೆ ಹೋಗಬೇಕಾದ್ರೆ ಸನ್ಸ್ಕ್ರೀನನ್ನು ಹಚ್ಕೊಳ್ಳೋದಕ್ಕೆ ಮರಿಬೇಡಿ ಇವಾಗ ಆಲ್ಮೋಸ್ಟ್ ಹಚ್ಕೊಂಡೊಂದು 5 ನಿಮಿಷ ಆಗಿದೆ ನಾನು ಇದನ್ನು 10 ನಿಮಿಷ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ ಓಕೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನೋಡಿ ಹೇಗಾಗಿದೆ ನೋಡಿದ್ರಿ ಅಲ್ಲ
ನೀವು ವೀಕ್ಲಿ ಒಂದ್ಸಲ ಮಾಡ್ಕೋಬಹುದು ಅಥವಾ ವೀಕ್ಲಿ ಎರಡ್ ಸಲ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೂ ಕೂಡ ಓಪನ್ ಪೋರ್ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇದಕ್ಕಿಂತ ಮುಂಚೆ ನಾನು ಕೆಲವು ಟಿಪ್ಸ್ ಎಲ್ಲ ಹೇಳಿದ್ನಲ್ಲ, ತಣ್ಣೀರಲ್ಲಿ ಮುಖ ತೊಳಿರಿ, ಸನ್ಸ್ಕ್ರೀನ್ ಹಚ್ಕೊಳ್ಳಿ, ಬೆಡ್ಗೆ ಹೋಗೋಕ್ಕಿಂತ ಮುಂಚೆ ಮೇಕಪ್ ರಿಮೂವ್ ಮಾಡಿ, ಯಾವಾಗ್ಲೂ ಕೋಲ್ಡ್ ವಾಟರ್ಲಿ ಫೇಸ್ ವಾಶ್ ಮಾಡಿ, ಮತ್ತೆ ಅವಾಗವಾಗ ಐಸ್ ಕ್ಯೂಬ್ ಇಂದ ಮಸಾಜ್ ಮಾಡ್ಕೋತಾ ಇರಿ. ಸೊ ಈ ತರದೆಲ್ಲ ಹೇಳಿದ್ರೆ ಆಯಿಲಿ ಪ್ರಾಡಕ್ಟ್ಸ್ ನ ಜಾಸ್ತಿ ತಿನ್ನೋದನ್ನ ಕಡಿಮೆ ಮಾಡಿ. ಇದೆಲ್ಲ ಮಾಡೋದ್ರಿಂದ ನೀವು ಕೂಡ ಓಪನ್ ಪೋರ್ ಸಮಸ್ಯೆಯನ್ನ ಹೋಗಿಸ್ಕೋಬಹುದು, ನಿಮ್ಗೂ ಕೂಡ ಏಕ್ನೆ ಆಗೋದು, ಪಿಂಪಲ್ ಆಗೋದು, ಆಯಿಲಿ ಸ್ಕಿನ್ ಆಗೋದು ಕೂಡ ಹೊರಟೋಗುತ್ತೆ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.